ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಎರಡು ತರಹದ ಕಥೆಗಳಿರುತ್ತವೆ, ಒಂದು ಹ್ಯಾಪಿ ಎಂಡಿಂಗ್, ಇನ್ನೊಂದು ಸ್ಯಾಡ್ ಎಂಡಿಂಗ್. ಇವೆರಡರಲ್ಲಿ ಯಾವುದು ನಮ್ಮ ಜೀವನಕ್ಕೆ ಹತ್ತಿರ ಆಗಿರುತ್ತೋ ಆ ಕತೆ ಹೆಚ್ಚು ಅರ್ಥ ಆಗಿರುತ್ತೆ. ನಾನು ಹೇಳಕ್ಕೆ ಹೊರಟಿದ್ದು ಬೇರೆಯೇ ತರಹದ ಕತೆ. ಅರ್ಥ ಆಯಿತು ಅಂದ್ಕೊಳ್ಳೋಷ್ಟರಲ್ಲಿ ಅರ್ಥ ಆಗದೇನೆ ಉಳಿಯೋ ಕತೆ. ಸಾರಿ ಮಗ, ಗೊತ್ತಲ್ವ ನಿನಗೆ ಅಪ್ಪನ ಕಂತಪ್ಪಿಸಿ ಬರಬೇಕು, ಅವರಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಹೇ, ನಿನ್ನ ಅಪ್ಪನ ಬಗ್ಗೆ ಗೊತ್ತು ಬೇಡ, ಮಿಲಿಟರಿ ಆಗವ, ಯಾವನಿಗೆ ಗೊತ್ತಿಲ್ಲ. ಗಾಡಿ ಸೈಡಿಗೆ ಹಾಕಲಿ. ಹಲೋ, ಹಾ ರಚ್ಚು. ಹೇ ಸಾರಿ ಚಿನ್ನ, ಇಲ್ಲಿ ನೆಟ್ವರ್ಕ್ ಇಲ್ಲ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಏನ್ ಕೇಳ್ತಾ ಇಲ್ಲ. ಬಂದಿದ್ದೇ ಲೇಟು, ಬೇಗ ಬೇಗ, ಆಲ್ರೆಡಿ ಲೇಟ್ ಆಯ್ತು. ಆ ಬೆಟ್ಟ ತುದಿಯವರೆಗೂ ಹೋಗೋದಿದೆ ಅಂತೆ. ಏ ಪ್ರವೀಣ, ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? ಒಂದು 12 ಕಿಲೋಮೀಟರ್ ಆಗ್ಬೋದೇನೋ. ಅಷ್ಟೇನಾ? ಹೋಗ್ತಾ ದಾರಿ ಮಧ್ಯೆ ಒಂದು ಫಾಲ್ಸ್ ಸಿಗುತ್ತೆ. ಹೌದಾ, ಚೆನ್ನಾಗಿದೆಯಾ? ಹಾ, ಸಖತ್ತಾಗಿದೆ ಪ್ಲೇಸ್. ಏ, ನಮ್ಮ ಪ್ರಣಯ್ ರಾಜನ್ ಫೋನ್ ರಿಂಗ್ ಆಗ್ತಾಯಿದೆ. ಯಾರೋ ರಶ್ಮಿನಾ? ಹಾಂ ಹಾಂ, ಅವಳೆ. ಏನು ಮತ್ತೆ ಕಿರಿಕ? ಹಾಗೇನಿಲ್ಲ, ಸ್ವಲ್ಪ ಪೊಸೆಸಿವ್ ಅಷ್ಟೇ. ವಾ 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 ವಾ, ನೆಟ್ವರ್ಕ್ ಸಿಗಲ್ಲ ಇಲ್ಲಿ ಅಂತ ಮೊದಲೇ ಹೇಳ್ಬಿಡು, ಆಮೇಲೆ ಅದಕ್ಕೂ ಜಗಳ ಆಡಿದರೆ ಕಷ್ಟ. ಇವ್ನು ನೆಟ್ವರ್ಕ್ ಸಿಗಲ್ಲ ಅಂದರೂ ಅವಳು ಬಿಡಬೇಕಲ್ಲ. ಇತ್ತೀಚೆಗೆ ಈ ಕಾಡಿನ ಕಡೆ ಯಾರೂ ಟ್ರಕ್ಕಿಂಗೇ ಬರ್ತಿಲ್ವಂತೆ ಕಾಣು. ಅದಕ್ಕೆ ಈ ಕಾಡು ಇಷ್ಟೊಂದು ಚೆನ್ನಾಗಿದೆ ಅಲ್ವಾ? ಎಷ್ಟು ನೀಟಾಗಿದೆ ನೋಡು. ಇವಾಗ ನೀನು ಬಂದಿದೆಯಲ್ಲ, ಎಲ್ಲ ಎಕ್ಕುಟ್ಟೋಗುತ್ತೆ ನೋಡು. ಅಡವಿ ಬೆಟ್ಟಕ್ಕೆ ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡಿದ್ದವನೇ ನಾನು. ಚಂದು ಯಾಕೋ ನಾ ಬರಲ್ಲ ಪ್ರವೀಣ ಅಂದಿದ್ದ, ಒತ್ತಾಯ ಮಾಡಿ ನಾನೇ ಕರೆಸ್ಕೊಂಡಿದ್ದೆ. ಕಾಲೇಜ್ ಡೇಸಿಂದಲೂ ಈ ಥರ ಬೆಟ್ಟ ಗುಡ್ಡ ಕಾಡು ಸುತ್ತೋದು ಅಂದರೆ ನಮಗೆ ಪಂಚಪ್ರಾಣ. ಆ ಕಾಡು, ಆ ಹಸಿರು, ಅದೇನೋ ಖುಷಿ ಕೊಡ್ತಾಯಿತ್ತು. ಆದರೆ ಅಳವಿ ಬೆಟ್ಟ ಟ್ರಕ್ಕಿಂಗ್ ಮಾತ್ರ ಸ್ವಲ್ಪ ಬೇರೆಯೇ ಅನುಭವ ಕೊಟ್ಟಿತ್ತು. ಹುಷಾರು, ದಾರಿ ಮೇಲೆ ಗಮನ ಇರಲಿ. ಮೊಬೈಲ್ ನೆಟ್ವರ್ಕ್ ಬೇರೆ ಸಿಗಲ್ಲ ಇಲ್ಲಿ. ಈ ಕಡಲ್ ದಾರಿ ತಪ್ಪಿದ್ರೆ ರಿಟರ್ನ್ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ಎಂತೆಂಥ ಕಾಡು ನೋಡಿಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಈ ಕಾಡಿನ ಬಗ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನೋ ಅದು, ಊರಲ್ಲಿ ಪ್ರತಿ ವರ್ಷ ಒಂದು ಹಬ್ಬ ನಡೆಯುತ್ತಂತೆ. ಇಲ್ಲಿ ಯಾರಿಗಾನ ಈ ದೆವ್ವ ಪ್ರೇತ ಕಾಟ ಕೊಡ್ತಿದ್ರೆ ಆ ಹಬ್ಬದ ದಿನ ರಾತ್ರಿ ಊರಿನ ಜನ ಎಲ್ಲ ಸೇರಿಕೊಂಡು ಆ ದೇವ್ರ ಪೂಜೆ ಮಾಡಿ ಆ ಪ್ರೇತಗಳನ್ನೆಲ್ಲ ಕಾಡಿಗೆ ಓಡಿಸ್ಬಿಡ್ತಾರಂತೆ. ಹೌದಾ? ಅದನ್ನು ಮಾರಿ ಓಡಿಸೋದು ಅಂತಾರೆ. ಅದೇ ಕಾಡು ಇದು. ದಯಕೊಡು, ನಿನ್ನ ದಯಕೊಡಲಿ.
ಈ ಊರಿನ ಪ್ರೇತಗಳಿಗೆ ಈ ಕಾಡೆ ತವರು ಮನೆ. ಈ ಥರ ಟ್ರಕ್ಕಿಂಗ್ ಮಾಡೋಕೆ ಬಂದವರು ಅದೆಷ್ಟು ಜನ ಕಾಡಲ್ಲಿ ದಾರಿ ತಪ್ಪಿಲ್ಲ ಹೇಳು. ಆ ಪ್ರೇತಗಳಿಗೆ ದಾರಿ ತಪ್ಪಿಸ್ತೆ ಅಂತ ಊರು ಜನ ನಂಬಿದ್ದಾರೆ. ಅದಕ್ಕೆ ಹುಷಾರಾಗಿ ಬನ್ನಿ ಅಂದೆ. ಎಲ್ಲ ಗೊತ್ತಿದ್ದಿ, ಕಾಡಲ್ಲಿ ಕರ್ಕೊಂಬಂದಿದ್ದೀಯಲ್ಲ, ಚಪ್ಪಲಿ ತಗೊಂಡು ಹೊಡಿಬೇಕು ನಿನಗೆ. ಏನು ಸಖತ್ತಾಗಿದೆ ಬಾಬಾ, ಮಜಾ ಇರುತ್ತೆ. ಚಂದೇಲೋ ಎಲ್ಲ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಮಗ ಚಂದೇಲೋ ಚಂದೇ ಇಲ್ಲಿ. ಏ ಕೌಶಿ ನೋಡು ಅಲ್ಲಿ ಚಂದ. ಏ ಚಂದ ಎಲ್ಲಿ ಹಾಳಾಗೋದೆ ಅವನು? ಎಲ್ಲ ಹಾಳಾಗೋಗಿ ಏನೋ ಇದೆಲ್ಲ, ಏನಾಯ್ತು ನಿಮಗೆ? ಏನು ಇವೆಲ್ಲ? ಎಲ್ಲೋ ಹೋಗಿದ್ರಿ ನೀವೆಲ್ಲ? ಸಮಥಿಂಗ್ ಈಸ್ ರಾಂಗ್ ಹಿಯರ್ ಮಜ. ಏನಿಲ್ಲ ಮಣ್ಣು, ಯಾರೋ ಕೆಲಸ ಇಲ್ದಿರೋರು ಮಾಡಿರೋ ಕೆಲಸ ಕಣೋ ಇದು. ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ರೆ ಆಗುತ್ತಾ? ಚಂದು ಲೈಟಾಗಿ ತಗೋಬೇಡುವ, ಇದರಿಂದ ಕೆಟ್ಟದಾಗಿರೋ ಕಥೆನ ಕೇಳಿದ್ದೀನಿ. ಟೇಕ್ ಇಟ್ ಈಸಿ, ಕತೆ ಅಲ್ಲ ಜೀವನ, ಹೋಗೋಣ. ಏಟಾಗಿದೆ ನಿಮಗೆ? ಏನೂ ಆಗಿಲ್ಲ. ಏಯ್ ಹೇಳು ಹೇಳು. ಸರಿ ಅದೇಳು, ಹೋಗೋಣ. ಅವತ್ತು ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ. ಚಂದು ತುಂಬ ಸೈಲೆಂಟ್ ಆಗಿದ್ದ. ಎಲ್ಲೋ ಭಯ ಬಿದ್ದಿರಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಚಂದು ಸೈಲೆಂಟಾಗೇ ಬದಲಾಗ್ತಿದ್ದ. ಹೇಳಿ ಚಂದನ್. ಏನಾಗ್ತಿದೆ ನಿಮಗೆ? ಸರ್, ಚಂದು ಎರಡು ದಿವಸದಿಂದ ಅದೇನೋ ಟೆನ್ಷನ್ಲಿ ಇರುವಾಗ ಕಾಣಿಸ್ತಿದ್ದಾನೆ. ಮನೇಲಿ ಬಿದ್ಕೊಂಡಿದ್ರೆ ಇನ್ನೇನಾಗಬೇಕು? ಸುಮ್ಮನೆ ಇಲ್ಲದ ಯೋಚನೆ ಮಾಡೋದನ್ಬಿಟ್ಟು ಕೆಲಸ ಹುಡುಕೋ ಕಡೆ ಗಮನ ಕೊಡಕ್ಕೆ ಹೇಳು. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೋಡ್ತೀವಿ. ಸಮಸ್ಯೆಗಳಂತಕ್ಕಂಥದ್ದು ಹೇಗೆ
ಆದಷ್ಟು ಹಿರಿಯರ ಮಾರ್ಗದರ್ಶನದಂತೆ ನಡೆದರೆ ಎಲ್ಲವೂ ಶುಭ. ನಾನೇ ಮಾಡ್ತಕ್ಕಂಥದ್ದು, ನನ್ನಿಂದಲೇ ಆಗ್ತಕ್ಕಂಥದ್ದು, ನಾನು ಮಾಡಿದ್ರೆ ಮಾತ್ರ ನಡೆಯುವಂಥದ್ದು, ಅದು ನನ್ನಿಂದಲೇ ಸಾಧ್ಯ ಅಂತ ಮತಾಂತರಾಗಿರೋದ್ರೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ. ಯಾಕೆಂದ್ರೆ ಪ್ರಸ್ತುತ ಗ್ರಹಗತಿಗಳು ಅಷ್ಟು ಸಮಂಜಸ್ವಾದ ಸಣ್ಣ ಪುಟ್ಟ ಸಮಸ್ಯೆ ಅನ್ಕೊಂಡ್ರೆ ಸಾಕಷ್ಟು ಎದುರಾಗುತ್ತೆ. ಎಲ್ಲ ಹೋಗಿದ್ದೆ, ಏನಾದ್ರು ತಿಂದ್ಯಾ? ಚಂದು ಊಟ ಮಾಡು ಬಾ. ಚಂದನ್ ನೋಡಿದ್ರ ಯಾಕೋ ದಿನದಾಗ ಒಂಥರ ಆಡ್ತಿದ್ದಾನೆ. ಸರಿ ಊಟ ಮಾಡಲ್ಲ, ಮಾತಾಡಲ್ಲ, ಎಲ್ಕೋ ಹೋಗ್ತಾನೆ. ಇಲ್ಲಿ ರೂಮಲ್ಲಿ ಬಾಗ್ಲಕ್ಕೊಂಡು ಕುಳಿತಿರ್ತಾನೆ. ಅದಕ್ಕೆ ಅವನು ಮದನ ಥರ ಇಲ್ಲ ಅಂತ. ಅಲ್ಲ, ನಿಮ್ಮಿಬ್ಬರಿಗೆ ಸಮಸ್ಯೆಯನ್ನು ಮುಗಿಯೋದೇ ಇಲ್ವಾ? ಓದೋ ಸಮಯದಲ್ಲಿ ಹುಡುಗಿಯಿಂದ ಸುತ್ತಾನೆ, ಯಾವುದಾದ್ರೂ ಎಕ್ಸಾಮ್ ಬರೆದು ಕೆಲಸ ನೋಡ್ಕ ಅಂದ್ರೆ ಅದೂ ಆಗಿಲ್ಲ. ಇವನ ಜೊತೆ ಓದಿರೋರು ಲೈಫ್ ಸಟ್ಲ್ ಆಗ ಕೆಲಸ ಮಾಡ್ತಿದ್ರೆ ಇವನು ಪಟಾಲ ಇಟ್ಕೊಂಡು ಊಟ ತಗೋತಾನೆ. ನಾ ಹೇಳಿದ್ರೆ ಒಂದಾದ್ರೂ ಮಾಡಿದ್ನ? ಜೀವನ ಎಷ್ಟು ಕಷ್ಟ ಅಂತ ಇವನಿಗೆ ಅರ್ಥ ಆಗಿಲ್ಲ. ಅರ್ಥ ಆಗುತ್ತೆ, ಒಂದು ಎರಡು ದಿವಸ ಹಸಿವು ಜೋರಾದಾಗ ದಾರಿ ಬರ್ತಾನೆ. ನೀಚ ದೃಷ್ಟಿ ಮನೆ ಮೇಲೆ ಇದೆ, ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಿ. ಸುಮ್ಮನೆ ತಗೊಂಡು ಬೇಡ ತಾಯಿ, ನನಗಿಷ್ಟೇ ಸಾಕು. ದೇವರು ನಿಮ್ಗೆ ಒಳ್ಳೇದು ಮಾಡಲಮ್ಮ. ಅಕ್ಕಿ ತೆಂಗಿನಕಾಯಿ ತಗೊಂಡು ನನ್ನ ಪಾಯಸ ಮಾಡ್ಕೊಳ್ಳ. ಹಾಂ ಪ್ರವೀಣ. ಚಂದು ಇದ್ದಾನ ಆಂಟಿ? ಹಾಂ ಇದ್ದಾನೆ. ಯಾಕೋ ನನ್ನ ಫೋನೇ ರಿಸೀವ್ ಮಾಡ್ತಾ ಇಲ್ಲ, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅದೇನಾಗಿದೆಯೋ ಅವನಿಗೆ, ಇತ್ತೀಚೆಗಂತೂ ವಿಚಿತ್ರವಾಗಿ ಆಡ್ತಿದ್ದಾನೆ, ನಮ್ಮ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ. ಎಲ್ಲಿದ್ದಾನೆ ಇವಾಗ? ಮೇಲಿದ್ದಾನೆ. ನನ್ನ ಫೋನ್ ಯಾಕೋ ರಿಸೀವ್ ಮಾಡ್ತಿಲ್ಲ ನೀನು, ಅಂಥದ್ದೇನಾಯ್ತು? ಅಲ್ಲ, ನನ್ನ ಜೊತೆನಾದರೂ ಶೇರ್ ಮಾಡ್ಕೋಬೋದಲ್ವ? ಆಚೆ ಹೋಗಿ ಬರೋಣ ಬಾ. ನಿನ್ನ ಗಡಿಕೆಯಲ್ಲಿ ನೀನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಅನ್ವೇಷ್ ನಂಗೆ ಫೋನ್ ಮಾಡಿದ್ದೆ. ನನ್ನ ಫೋನ್ ನೀನೆಲ್ಲ ರಿಸೀವ್ ಮಾಡ್ತೀಯ? ಈ ಸರಿ ಅವನು ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡೋನೆ, ಕುಮಾರ ಪರ್ವತ ಅಂತೆ. ಹೋಗಿ ಬರೋಣವಾ? ಚ, ಒಳ್ಳೆ ಕತೆ ಹೋಗೋಯ್ತಲ್ಲ. ಏನು ನಿನ್ನ ಪ್ರಾಬ್ಲಮ್? ನಮ್ಮ ಫೋನ್ ರಿಸೀವ್ ಮಾಡ್ತಿಲ್ಲ, ಹಾಳಾಗೋಗ್ಲಿ.
ಅಮ್ಮನ ಜೊತೆನೂ ಮಾತಾಡ್ತಿಲ್ವಂತೆ. ಅಲ್ಲ, ನಿನ್ನ ಅಪ್ಪ ಯಾವತ್ತು ಪ್ರೀತಿಯಿಂದ ಮಾತಾಡಿದಾನ ನಾನು ನೋಡೇ ಇಲ್ಲ. ಇವಾಗ ನೀನು ಈ ಥರ ಆಡಿದರೆ ನಿನ್ನ ಅಮ್ಮ ಸೈಕಾಗಿ ಹೋಗ್ತಾಳಷ್ಟೆ. ಚಿಂತೆ ಚಿತೆಗೆ ಸಮಾನ ಅಂತಾರೆ. ನೀನು ಈ ರೇಂಜಿಗೆ ಯೋಚನೆ ಮಾಡ್ತಿದ್ರೆ ಬೇಗ ಹೋಗಿ ಹಾಕಿಸ್ಕೋತೀಯ. ಪ್ರೇಣ, ಒಂದೆರಡು ದಿನ ನನ್ನನ್ನು ನನ್ನ ಪಡೆಗೆ ಬಿಟ್ಬಿಡ್ತೀಯ? ಅಡವಿ ಬೆಟ್ಟಕ್ಕೆ ಹೋಗಿ ಬಂದಾಗಿಂದ ಚಂದು ತುಂಬಾ ಬದಲಾಗ್ಬಿಟ್ಟಿದ್ದ. ಯಾವಾಗಲೂ ನನ್ನ ಜೊತೆ ಮನಸಾರೆ ಹರಟೆ ಹೊಡಿತಿದ್ದವನು. ಅವತ್ತು ನನ್ನ ಮಾತು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲೂ ಇರಲಿಲ್ಲ. ಒಬ್ಬನೇ ಇರ್ತಿದ್ದ, ಯಾರ ಜೊತೆನೂ ಬೆರೀತಿರಲಿಲ್ಲ. ಮಾಡಕ್ಕೆ ಏನ್ ಕೆಲಸ ಇರೋಲ್ಲ, ಅದಕ್ಕೆ ತಲೆ ಹೊಡ್ಕೊಂಡಿರ್ಬೇಕು. ಆಂಟಿ, ಹೇಳೋಕ್ ಮರ್ತೋಗಿದ್ದೆ. ಲಾಸ್ಟ್ ಟೈಮ್ ಟ್ರಕ್ಕಿಂಗ್ ಹೋಗಿದ್ದಾಗ ಚಂದ ಅಲ್ವಾ ಒಬ್ಬನೇ ಮಗನ? ಹೌದು ಜೈಶರಿ. ಹ್ಞೂ, ಆಶ್ಲೇಷ ನಕ್ಷತ್ರ ಕಟಕ ರಾಶಿ, ಮನಸ್ಸು ಯಾವಾಗಲೂ ಚಂಚಲ. ಇವಂದು ಒಂದೇ ಕೆಲಸದಲ್ಲೇ ಆಗಲಿ ಒಂದೇ ಕಡೆ ಆಗಲಿ ನಿಲ್ಲುವವನಲ್ಲ. ಬೇರೆಯವರ ಮಾತನ್ನು ಬಿಲ್ಕುಲು ಕೇಳೋದಿಲ್ಲ ಇವನು, ಇವಂದೇ ನಡಿಬೇಕು. ಹೌದು ಜೈಶರೇ, ಮಗನಿಗೆ ಸ್ವಲ್ಪ ಹುಷಾರಿಲ್ಲ, ವಿಚಿತ್ರವಾಗಿ ಆಡ್ತಾನೆ. ಏನಾಗಿದೆ ಅಂತ ಅವನೂ ಹೇಳ್ತಾ ಇಲ್ಲ, ನಮಗೂ ಅರ್ಥ ಆಗ್ತಾ ಇಲ್ಲ. ಅದೇ ರಾಹು ಮತ್ತು ಕೇತು ಇದು ದೃಷ್ಟಿ ಉಂಟು. ಆ ದೃಷ್ಟಿ ಇದ್ದ ಕಾರಣ ಮನಸ್ಸು ಮತ್ತು ಆರೋಗ್ಯ ಎರಡೂ ಕೂಡ ಕೆಡುವ ಸಂಭವ ಜಾಸ್ತಿ ಉಂಟು. ಯಾವುದಕ್ಕೂ ಒಂದು ರಾಶಿ ಚಿಂತನೆ ಮಾಡು. ಸರ್ವವಿಘ್ನೋಪಶಾಂತ. ರಾಹು ಚಂದ್ರ ಬುಧ ಒಂದು ಪ್ರೇತಾತ್ಮ ಅವನನ್ನು ಕಾಡ್ತಾ ಉಂಟು.
ಮನೆಗೆ ಕೂಡ ಪ್ರೇತದ ಬಾಧೆ ಉಂಟು. ನೀಚ ದೃಷ್ಟಿ ಮನೆ ಮೇಲೆ ಇದೆ, ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಿ. ನೀವು ಗಡಿಬಿಡಿ ಮಾಡಬೇಡಿ, ಪರಿಹಾರ ಉಂಟು ಅದಕ್ಕೆ. ಒಂದು ಅಘೋರ ಹೋಮ ಮಾಡಬೇಕು. ಈಗ ಸದ್ಯಕ್ಕೆ ಒಂದು ತಾಯ್ತ ಕೊಡ್ತೇನೆ ನಾನು, ಕೈಗೆ ಕಟ್ಟೆ ಒಂದು. ಅವನು ಹುಷಾರಾದರೆ ಸಾಕು. ಆಗ್ತಾನಪ್ಪ, ಎಲ್ಲ ಸರಿ ಆಗ್ತದೆ. ತಾಯ್ತ ಒಂದು ಕೈಗೆ ಕಟ್ಟಿ ಪ್ರಸಾದವನ್ನು ದಿನಾಲು ಹಣೆಗೆ ಹಚ್ಚಿ. ಆಯ್ತಾ? ಯಾವುದಕ್ಕೂ ನನಗೊಂದು ಫೋನ್ ಮಾಡಿ ತಿಳಿಸಿ. ಸರಿ, ಆಗ್ಲಮ್ಮ ಆಗ್ಲಿ, ದೇವರು ಒಳ್ಳೇದು ಮಾಡಲಿ. ಹೋಗಿ ಬನ್ನಿ. ಎಲ್ಲ ಅದರೇ ಇದ್ರೆ ಈ ಮೊಬೈಲ್ನಿಂದಲೇ ಆಗೋದು. ಸ್ವಲ್ಪ ಕಡಿಮೆ ಮಾಡಿದ್ರೆ ಸರಿ ಆಗ್ತದೆ. ಅವನ ಟೈಮ್ ಸರಿ ಇಲ್ಲಂತೆ. ನಿನ್ನೆ ಜೋಯಿಸ್ರ ಬಳಿಗೆ ಹೋಗಿದ್ದೆ, ಆಮೇಲೆ ಮನೇಲಿ ಅದೇನು ಪ್ರೇತ ಬಾಧೆ ಇದೆ ಅಂತೆ. ಅದಕ್ಕೊಂದು ಅವರ ಹೋಮ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಪ್ರೇತ ಬಾಧೆ? ಸರಿ, ಇವನಿಗೆ ಈ ಕಾಲದಲ್ಲಿ ನೀನು ನಂಬ್ತೀಯ ಮಾಡಿದ್ದೆ? ದುಡ್ಡು ಮಾಡೋ ದಾರಿ ಅದು. ಇವೆಲ್ಲ ಸತ್ಯ ಆಗಿದ್ದರೆ ಡಾಕ್ಟರ್ಸ್ ಯಾಕೆ ಬೇಕು? ಸಮಸ್ಯೆ ಇರೋರು ಎಲ್ಲರೂ ಹೋಮ ಮಾಡಿಸ್ಕೊಂಡು ಸರಿಪಡಿಸ್ಕೊಂಡು ಬರ್ಬೋದಲ್ವ? ಮತ್ತೆ ಕೀಗಾಡ್ತಿದ್ದಾನೆ. ಛೇ, ಅದೇನಾಗಿದೆಯೋ ಅವನಿಗೆ. ಏನಾಗಿದೆ ಅವನಿಗೆ? ನೀನಕ್ಕೆ ಆಕಾಶ ತಲೆ ಮೇಲೆ ಬಿದ್ದವರೇ ಮಾಡೋದು? ಎಲ್ಲ ನಿನ್ನ ಬುದ್ಧಿನೇ ಬಂದಿರೋದು. ಏನಾಗಿದೆ ನಿಮಗೆ? ಏನಿಲ್ಲಪ್ಪ. ಎಲ್ಲ ನಿನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಹೇಗೆ? ನಮಗೂ ಟೆನ್ಷನ್ ಆಗೋದಲ್ವಾ? ಅಪ್ಪ, ಕೆಲವೊಂದು ವಿಷಯಗಳನ್ನು ಮನಸ್ಸು ಬಿಚ್ಚಿ ಮಾತಾಡೋಕ್ಕಾಗಲ್ಲ. ಸರಿ, ನಮ್ಮ ಫ್ರೆಂಡ್ ಒಬ್ಬರು ಸೈಕಾಟ್ರಿಸ್ಟ್ ಇದ್ದಾರೆ, ನಾನು ಅವ್ರ ಜೊತೆ ಮಾತಾಡ್ತೀನಿ. ನೀನು ಒಂದ್ಸರಿ ಹೋಗಿ ಮೀಟ್ ಮಾಡು. ಹೇಳಿ ಚಂದನ್. ನೋಡಿ, ನನ್ನ ಡಾಕ್ಟರ್ ಅನ್ಕೋಬೇಡಿ, ಒಬ್ಬ ಒಳ್ಳೆ ಫ್ರೆಂಡ್ ಅನ್ಕೋಬೇಡಿ. ಮನಸ್ಸು ಬಿಚ್ಚಿ ಮಾತಾಡಿದಾಗ ಮನಸ್ಸು ಸ್ವಲ್ಪ ಹಗುರ ಅನಿಸ್ಬೋದು. ಚಂದು, ನಾನು ನಿಮಗೇನೋ ಹೇಳಬೇಕಿತ್ತು. ಹ್ಞೂ, ನೀವು ಹೇಳ್ತಾ ಹೋಗಿ, ನಾವು ಕೇಳ್ತಾ ಇರ್ತೀವಿ. ಏ ಪ್ರವೀಣ, ಒಂದು ನಿಮಿಷ ಬಂದಿರು. ಮನೇಲಿ ನೋಡಿದ್ರೆ ಮದುವೆ ಪ್ರಪೋಸಲ್, ನಿಮ್ಮ ಜೊತೆ ಕೂತು ಮಾತಾಡೋಣ ಅಂದರೆ ನಿಮಗೆ ಕೇಳೋಕ್ಕೂ ಪುರ್ಸೋತಿಲ್ಲ. ಸಾವಿರ ಸಾರಿ ಹೇಳಿದ್ರು ನಿಮಗೆ.
ಬರೀ ಫ್ರೆಂಡ್ಸ್ ಜೊತೆ ಸುತ್ತಾಡೋದೇ ಆಯಿತು, ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ಆಮೇಲೆ ಎಲ್ರಿಗೂ ನನಗೆ ಜಾಬ್ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗೋಯ್ತು ಸರ್. ಸಾವಿರ ಕನಸಿದೆ, ಇಷ್ಟು ಪಟ್ಟವಳು ನನ್ನ ಅರ್ಥ ಮಾಡ್ಕೊಳ್ತಾಳೆ ಅಂತ ಹೇಳಿದರೆ ಅವಳಿಗೂ ನನ್ನ ಜಾಬ್ ಇಂಪಾರ್ಟೆಂಟ್ ಆಗೋಯ್ತು ಸರ್. ಹುಡುಗಿ ಬುದ್ಧಿ ತೋರಿಸ್ಬಿಟ್ಲು ಸರ್ ಅವಳು. ರಿಲ್ಯಾಕ್ಸ್ ರಿಲ್ಯಾಕ್ಸ್, ತಗೊಳ್ಳಿ. ಮುಂದೇನಾಯ್ತು? ಟ್ರಕ್ಕಿಂಗ್ ಹೋಗಿದ್ನಲ್ಲ, ಅಲ್ಲಿ ನೆಟ್ವರ್ಕ್ ಇರಲಿಲ್ಲ, ಅದಕ್ಕೆ ನೀನು ಕಾಲ್ ಪಿಕ್ ಮಾಡಲಿಕ್ಕಾಗಿಲ್ಲ. ಸಾರಿ ಕೇಳಾಯ್ತಲ್ಲ. ಯಾಕೆ, ಮತ್ತೆ ಏನಾಯ್ತು? ಇನ್ನೇನಾಗಬೇಕು, ಆವತ್ತಿನಿಂದ ಹೇಳ್ತಾ ಇದ್ದೀನಿ ಒಂದು ಕೆಲಸ ನೋಡ್ಕೋ ಅಂತ. ವಿಷಯಕ್ಕೆ ಬಾ. ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಮನೇಲಿ ಹೇಗೆ ಕನ್ವಿನ್ಸ್ ಮಾಡಲಿ? ಕೈಲಿ ಕೆಲಸ ಬೇರೆ ಇಲ್ಲ, ಇಂಟರ್ ಕಾಸ್ಟ್ ಬೇರೆ, ಹುಡುಗ ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಮತ್ತೆ ಮದುವೆ ಪ್ರಪೋಸಲ್? ಸುಮ್ಮನೆ ಏನೇನೋ ಕತೆ ಕಟ್ಟಬೇಡ. ಇಲ್ಲಿವರೆಗೂ ನಾನು ಇಂಪಾರ್ಟೆಂಟ್ ಆಗಿದ್ದೆ, ಇವಾಗ ನನ್ನ ಕಾಸ್ಟ್, ನಾನು ಏನ್ ಮಾಡ್ತಿದ್ದೀನಿ, ಇವೆಲ್ಲ ದೊಡ್ಡ ಮ್ಯಾಟರ್ ಆಗೋಯ್ತಲ್ಲ. ಹಾಗಲ್ಲ, ಏನಾದರೂ ಒಂದು ಕೆಲಸ ಮಾಡ್ಕೊ, ಮನೆಯವ್ರನ್ನ ಕನ್ವಿನ್ಸ್ ಮಾಡೋಕ್ಕಾದ್ರೂ ಟ್ರೈ ಮಾಡ್ತೀನಿ. ಸರಿ, ಆಗಿದ್ರೆ ನಾವು ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿಬಿಡೋಣ. ಜಾಬ್ ಸಿಕ್ಕದ್ಮೇಲೆ ಮನೇಲಿ ತಿಳಿಸಿದ್ರಾಯ್ತು. ರಿಜಿಸ್ಟ್ರ? ನೋ 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 ನೋ, ನೋವೇ. ನಮ್ಮ ಅಪ್ಪ ಅಮ್ಮನಿಗೆ ಹರ್ಟ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಹಾಗಾದ್ರೆ ನಂಗೆ ಚುಂಬ. ಪ್ಲೀಸ್ ಅರ್ಥ ಮಾಡ್ಕೋ. ನೋಡು, ನಾ ಹೇಳೋದನ್ನ ಸ್ವಲ್ಪ ಕೇಳು, ಇದೊಂದ್ಸಲ ಮನೇಲಿ ಮ್ಯಾನೇಜ್ ಮಾಡು. ನೋ ಪ್ಲೀಸ್. ಸಾರಿ, ನನ್ನ ಕೈಲಿ ಮನೆಯವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೋ. ಇದನ್ನೆಲ್ಲ ನೀವು ಫೇಲ್ಯೂರ್ ಅನ್ಕೊಂಡಿದ್ದೀರಾ? ಹಾಗಲ್ಲ ಸರ್, ನಾ ಅನ್ಕೊಂಡಾಗ ಏನೂ ಆಗ್ತಾನೆ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಯಾವುದರಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಊಟ ಸೇರೋದಿಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ, ನಿದ್ದೆ ಬಂದರೂ ಏನೇನೋ ಕೆಟ್ಟ ಕನಸು. ಸಿ, ನೀವು ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀರಾ. ಈ ಸ್ಟ್ರೆಸ್ ಜಾಸ್ತಿ ಆದಾಗ ಯಾವುದರಲ್ಲೂ ಕಾನ್ಫಿಡೆನ್ಸ್ ಇರಲ್ಲ, ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಯಾವುದರಲ್ಲೂ ಕ್ಲಾರಿಟಿ ಅನ್ನೋದೇ ಇರಲ್ಲ. ಹಳೆಯದನ್ನು ಯೋಚನೆ ಮಾಡ್ತಾ ಇದ್ರೆ ಮನಸ್ಸು ಹಾಳಾಗದಲ್ವ? ನೋಡಿ, ಈ ಕಷ್ಟ ನಿರಾಶೆ ಇವೆಲ್ಲ ಪಾರ್ಟ್ ಆಫ್ ಅವರ್ ಲೈಫ್. ಮರೆಯೋಕ್ಕೆ ಕಷ್ಟನೇ, ಆದರೆ ನಿಮ್ಮಿಂದಾಗುತ್ತೆ. ಟೆನ್ಷನ್ ತಗೋಬೇಡಿ, ಥಾಟ್ ಪ್ರೊಸೆಸ್ ಮೇಲೆ ಗಮನ ಇರಲಿ,
ಡೈಲಿ ರುಟೀನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಸರ್, ನಾನು ಟ್ರೈ ಮಾಡ್ತೀನಿ ಸರ್. ದಟ್ಸ್ ಗುಡ್, ಡೋಂಟ್ ವರಿ, ನಾ ಹೇಳ್ದಂಗೆ ಮಾಡಿ. ಏನಾದರೂ ಎಮರ್ಜೆನ್ಸಿ ಮಾತಾಡಬೇಕಂದ್ರೆ ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಸರಿ ಸರ್. ರಾಘವ್ ಹೇಳಿ. ಡಾಕ್ಟರ್, ಚಂದನ್ ಜೊತೆ ಮಾತಾಡಿದೆ. ಹಿ ಈಸ್ ಸಫರಿಂಗ್ ಫ್ರಮ್ ಡಿಪ್ರೆಷನ್. ಆಯ್ತು ಸರ್, ಬಟ್ ಅದಕ್ಕೆ ನಿಮ್ಮ ಸಹಕಾರ ಬೇಕು. ಪ್ರಾಬ್ಲಮ್ ಏನಾದ್ರು ಇದೆಯಾ ಸರ್? ಅವರು ಕೆಲವೊಂದು ಇನ್ಸಿಡೆಂಟ್ಗಳನ್ನ ನೆಗೆಟಿವ್ ತಗೊಂಡು ಸ್ಟ್ರೆಸ್ ಜಾಸ್ತಿ ಮಾಡಿದ್ದಾರೆ. ಹೌದಾ ಸರ್? ನೋಡಿ, ಮಾನಸಿಕ ಒತ್ತಡ ಕೆಲವೊಂದು ಸಾರಿ ಯಾವ ಸ್ವರೂಪ ಬೇಕಾದ್ರೂ ಪಡ್ಕೋಬಹುದು. ಅದಕ್ಕೆ ನಿರ್ದಿಷ್ಟ ಕಾರಣ ಏನು ಅಂತ ಇಲ್ಲ. ಈಗ ಮೆಂಟಲಿ ರಿಲೀಫ್ ಇಸ್ಬೇಕು. ಸರಿ ಸರ್, ಆಯ್ತು. ನೀವು ಕೂಡ ಅವರ ಆಸೆ ಏನಂತ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಖಂಡಿತ ಮಾಡ್ತೀನಿ ಸರ್. ಸ್ವಲ್ಪ ಸಪೋರ್ಟ್ ಮಾಡಿ, ಎಲ್ಲ ಸರಿಯಾಗುತ್ತೆ. ಸರಿ ಸರ್, ಆಯಿತು. ಇನ್ ಕೇಸ್ ಏನಾದರೂ ಬಿಹೇವಿಯರಲ್ಲಿ ಚೇಂಜಸ್ ಇದ್ದರೆ ನನಗೆ ತಿಳಿಸಿ. ತಿಳಿಸಿ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಮನುಷ್ಯ ಪ್ರೀತಿ ಬಯಸೋದು ಸಹಜ. ಅದು ಸಿಗದೇ ಇದ್ದಾಗ ಕೊರಗ್ತಾನೆ, ಕೆಲವೊಮ್ಮೆ ಕಾಡ್ತಾನೆ, ಕೊನೆಗೆ ಬದಲಾಗ್ತಾನೆ. ಚಂದು ಸುಧಾರಿಸ್ಕೊಂಡಿದ್ದ, ಇದೊಂಥರ ಹ್ಯಾಪಿ ಎಂಡಿಂಗ್ ಆಗೋಯ್ತು ಅಂದ್ಕೊಂಡಿದ್ದೆ. ಆದರೆ ಈ ಮನಸ್ಸು ಅನ್ನೋದು ಇದೆಯಲ್ಲ, ಖುಷಿಗಿಂತ ನೋವು ಕೊಡೋದು ಹೆಚ್ಚು ಅನಿಸುತ್ತೆ. ಚಂದು ತಂದೆಗೆ ಮಗ ಬದುಕು ಕಟ್ಕೊಳ್ಳಿ ಅನ್ನೋ ಕಾಳಜಿ, ತಾಯಿ ಪ್ರೀತಿ ಎಲ್ಲಿ ಮಗನ ದಾರಿ ತಪ್ಪಿಸುತ್ತೋ ಅನ್ನೋ ಸಿಟ್ಟು. ಪ್ರತಿ ಸಾರಿ ಆ ಸಿಟ್ಟಿಗೆ ಬಲಿಯಾಗ್ತಿದ್ದವಳು ಮಾತ್ರ ಚಂದುವಿನ ತಾಯಿ. ಎಲ್ಲವನ್ನು ಸಹಿಸ್ಕೊಂಡಿದ್ಲು ಆಕೆ. ಅವಳು ಬಯಸಿದ್ದು ಒಂದಿಷ್ಟು ಪ್ರೀತಿ ಇರ್ಬೋದೇನೋ. ಕತೆ ಮುಗ್ದಿರಲಿಲ್ಲ, ಶುರುವಾಗಿದ್ದೆ ಇವಾಗ. ಇಂಟರ್ವ್ಯೂ ಕ್ಲಿಯರ್ ಮಾಡಿದಪ್ಪ. ಹೌದಾ? ಡೆಲ್ಲಿಗೆ ಹೊರಡ್ತಿದ್ದೀನಿ. ಯಾವಾಗ ಹೊರಡ್ತಿದ್ಯಾ? ಒಂದೆರಡು ದಿವಸದಲ್ಲಿ. ಆಗಲಿ, ಒಳ್ಳೆಯದಾಗಲಿ. ಚಂದು, ಇದು ಶರ್ಟ್ ಬೇಕೇನೋ? ಅದಾ? ಓಕೆ ಅಮ್ಮ, ಇರಲಿ, ಪರವಾಗಿಲ್ಲ. ಅಮ್ಮ, ಈ ಬೆಡ್ ಲ್ಯಾಂಪ್ ಯಾಕೋ ಕೆಟ್ಟೋಗಿರ್ಬೇಕಮ್ಮ. ತನ್ನಷ್ಟಕ್ಕೆ ಆನ್ ಆಗುತ್ತೆ, ಆಫ್ ಆಗುತ್ತೆ. ಇನ್ನು ಯೂಸ್ ಇಲ್ಲ ಅಲ್ಲ, ತೆಗೆದ್ಬಿಡು. ಅಪ್ಪನಿಗೆ ಫೋನ್ ಮಾಡಿದ್ಯೇನೋ? ಹಾಂ ಅಮ್ಮ, ಆಫೀಸಲ್ಲಿ ಇದ್ದಾರಂತೆ. ಹೋಗ್ತಾ ಪಿಕ್ ಮಾಡ್ತೀನಿ. ಸರಿ ಅಮ್ಮ, ಹೋಗ್ಬಿಡ್ತೀನಿ. ಬಾಯ್, ಶಾರು, ಟೇಕ್ ಕೇರ್. ಹರಿ ಓಂ. ನಾನು ವಿಶಾಲಾಕ್ಷಿ. ಹೇಳಮ್ಮ. ಗೊತ್ತಾಯ್ತು, ಗೊತ್ತಾಯ್ತು. ನೀವು ಹೇಳಿದಾಗ ಆಯ್ತು. ಅವನು ಹುಷಾರಾದ, ಒಂದೊಳ್ಳೆ ಕೆಲಸ ಸಿಕ್ತು. ಹೌದಾ? ಆಗ್ಲಿ ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲಿ. ಅದೇ ದೇವ್ರೆ, ಅದು ಮನೇಲೇನು ಪೂಜೆ ಮಾಡಿಸ್ಬೇಕು ತಂದಿದ್ರೆ. ಅದೊಂದು ಪೂಜೆ ಮಾಡಿ ಬಿಡುದು ಒಳ್ಳೇದು. ಒಂದೊಳ್ಳೆ ದಿನ ನೋಡಿ ಅದಕ್ಕೇನ್ ಬೇಕಾದ್ರೆ ರೆಡಿ ಮಾಡ್ಕೊಳ್ಳಿ. ಸರಿ, ನಾನು ದಿನ ನೋಡಿ ತಿಳಿಸ್ತೇನೆ. ನಮ್ಮ ಅಂದ್ರೆ ನಾನು ಹೇಳ್ತೀನಿ. ಸರಿ ಅಮ್ಮ, ಆಗ್ಲಿ. ಸರಿ ಸರಿ. ಡಾಕ್ಟರ್ ನಮಸ್ತೆ. ನಮಸ್ತೆ, ನಾನು ರಾಘವ್ ಮಾತಾಡ್ತಿದ್ದೀನಿ. ಹೇಳಿ ರಾಘವ್. ಏನಿಲ್ಲ, ಮಗ ಏನಾದ್ರು ಫೋನ್ ಮಾಡಿದ್ನ? ಇಲ್ವಲ್ಲ. ಏನಿಲ್ಲ, ಮಗನಿಗೆ ಕೆಲಸ ಸಿಕ್ತು. ಓ ಹೌದಾ?
ವೆರಿ ಗುಡ್. ಹೌದು, ಈಗ ಹೇಗಿದ್ದಾರೆ? ಆರಾಮಾಗಿದ್ದಾರಲ್ವಾ? ಹೌದೌದು, ಎಲ್ಲ ನಿಮ್ಮ ಕೈಗುಣ ಸರ್. ನೋ ಪ್ರಾಬ್ಲಮ್. ನಿಮಗೆ ಫೋನ್ ಮಾಡ್ಯಾನು? ಹೀ ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಓಕೆ ಸರ್, ಸರಿಯಾಗಿದ್ರೆ ಥ್ಯಾಂಕ್ ಯು. ಚಂದ ಫೋನ್ ಮಾಡಿದ್ದ, ಡ್ಯೂಟಿಗೆ ಜಾಯಿನ್ ಆಗಿದ್ದಾನಂತೆ. ಓ ಹೌದಾ? ಜೋಯಿಸ್ ಹೇಳಿದ ಹಾಗೆ ಆಯ್ತು, ಆದಷ್ಟು ಬೇಗ ಹುಷಾರಾಗ್ತಾನೆ, ಆದಷ್ಟು ಬೇಗ ಒಂದು ಕೆಲಸ ಆಗುತ್ತೆ ಅಂತ. ಇನ್ನು ಮನೆಯಲ್ಲಿ ಪೂಜೆ ಮಾಡಿಸಿದ್ರೆ ಆಯ್ತು. ಏನ್ ಪೂಜೆ? ಅದೇ ಹೇಳಿದ್ನಲ್ಲ, ಮನೇಲಿ ಅದೇನೋ ಪ್ರೇತ ಬಾಧೆ ಇದೆಯಂತೆ, ಅದಕ್ಕೊಂದು ಪೂಜೆ ಮಾಡಿಸ್ಬೇಕಂದಿದ್ರು. ಒಂದ್ಸಲ ಸುಮ್ಮನೆ ಅಂತೀಯ, ಈ ಹಾಳಾದ ಜ್ಯೋತಿಷಿಗಳಿಗೆ ದುಡ್ಡು ಹಾಕೋದು ಬಿಟ್ಟು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡು. ಅದಂತ ದೇವರ ನೆರವೇಕೊಂಡು ಬದುಕಕ್ಕಾಗುತ್ತ? ನೋಡು, ಈ ಜ್ಯೋತಿಷರು ದೈವ ದೇವರು ಮಾಟ ಮಂತ್ರ ಅಂತ ನನ್ನ ಹತ್ರ ಇದ್ರ ಬಗ್ಗೆ ಮಾತಾಡ್ಲೇಬೇಡ. ಹರಿ ಓಂ. ವಿಶಾಲಾಕ್ಷಿ ಅವ್ರು ಇಲ್ವೇ? ಏನಾಗಬೇಕಿತ್ತು? ಅದೇ ನಿಮ್ಮ ಮಗನ ವಿಚಾರವಾಗಿ ನಿಮ್ಮ ಮನೆಯಲ್ಲೊಂದು ಅಘೋರ ಹೋಮ ಮಾಡಿಸ್ಬೇಕು ಅಂದ್ಕೊಂಡಿದ್ರು. ಇದೇ ಭಾನುವಾರ ದಿನ ಚೆನ್ನಾಗಿದೆ, ಪೂಜಾ ಸಾಮಗ್ರಿ ಎಲ್ಲ ತಂದಿಟ್ಟಿದ್ದೀನಿ, ಅದೇ ಹೇಳೋಣ ಅಂತ. ಅಘೋರ ಹೋಮ ಅಲ್ಲ, ನನ್ನ ಮಗನ ಸರಿ ಮಾಡಿ. ನೀವಲ್ಲ? ಅಲ್ಲ, ಅದು ನಿಮ್ಮ ಹೆಂಡತಿ ಹೇಳಿರೋದ್ರಿಂದ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ನೋಡಿ, ನೀವು ಭೂತ ಪ್ರೇತ ಅಂತ ಹೇಳಿ ಕತೆ ಕಟ್ಟಿ ಹೆದರಿಸಿ ಆಮೇಲೆ ಆ ಪೂಜೆ ಮಾಡಿ ಈ ಹೋಮ ಮಾಡಿ ಅಂದರೆ ಇನ್ನೇನಾಗ್ತದೆ? ನಿಮ್ದು ಬಿಸ್ನೆಸ್ ಅಲ್ವಾ? ಚಾಚ ನೋಡಿ, ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ಮಗನನ್ನು ಡಾಕ್ಟರ್ ವಾಸಿ ಮಾಡಿದ್ದಾರೆ ಅಂತ. ನಿಮ್ಮ ಹೆಂಡತಿ ಪ್ರಕಾರ ಆ ದೇವರ ದಯೆಯಿಂದಲೇ ಅವನು ಒಳ್ಳೇದಾಗಿದ್ದು ಅಂತ. ನೀವು ಅಂದ್ಕೊಂಡಿರೋದು, ನಿಮ್ಮ ಹೆಂಡತಿ ಅಂದ್ಕೊಂಡಿರೋದು, ಎರಡೂ ಸತ್ಯನೇ. ಅಷ್ಟಕ್ಕೆ ಯಾಕೆ ಇಷ್ಟೆಲ್ಲ ಮಾತು? ಯಾರು ಮಾತಾಡದೆ ಸುಮ್ಮನೆ ಇದ್ದಿರೋದ್ರಿಂದಲೇ ನಿಮ್ಮಂಥವ್ರು ಜಾಸ್ತಿ ಆಗಿದ್ದು ಅಲ್ಲ. ಆ ಡಾಕ್ಟರ್ ಗುಣಪಡಿಸೋ ಕಾಯಿಲೆನ ನೀವು ಹೇಳೋ ಪೂಜೆ ಮಾಡಿಸಿ ಸರಿ ಆಗ್ತದಂತ ನೀನು ನಂಬಿಸಿರಲ್ಲ, ಇದು ಸರಿನಾ? ನೋಡಿ ರಾಯರ, ಸುಳ್ಳು ಜ್ಯೋತಿಷಿಗಳು ಇರ್ಬೋದೇನು, ಆದ್ರೆ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ. ಈ ಪ್ರಪಂಚ ನಿಂತಿರೋದೇ ನಂಬಿಕೆ ಮೇಲೆ. ವಿಜ್ಞಾನ ಎಷ್ಟೇ ಮುಂದುವರೆದ್ರು ಕಣ್ಣಿಗೆ ಕಾಣದ ಅಗೋಚರ ಶಕ್ತಿಗಳು ನಮ್ಮ ಸುತ್ತ ತಿರುಗಾಡ್ತಾನೇ ಇರುತ್ತವೆ. ನಂಬಿಕೆ ಇದ್ದವರಿಗೆ ಇದರ ಅನುಭವ ಆಗಿರ್ತದೆ, ಆದರೆ ನಂಬಿಕೆ ಇಲ್ಲದೇ ಇರೋರಿಗೆ ಗೊತ್ತಾಗೋದಿಲ್ಲ. ಓ ಹೌದೌದು, ನಿಮ್ಮ ಶಕ್ತಿಗಳಿಗೆ ಬೇರೇನು ಕೆಲಸ ಇಲ್ಲ ನೋಡಿ, ಅದಕ್ಕೆ ಅದು ತಿರುಗಾಡ್ತಾನೇ ಇರ್ತವೆ. ನಿಮ್ಮ ಜನ್ಮಕ್ಕಿಷ್ಟು ನೀವಿಂಥ ಕತೆ ಕಟ್ಟಿ ಹೇಳಿ ಎದುರಿಸಿ ಜನರಿಗೆ ಮೋಸ ಮಾಡಿ ದುಡ್ಡು ಮಾಡ್ತೀರಲ್ಲ. ನೋಡಿ ಸ್ವಾಮಿ, ನನಗೆ ಯಾರನ್ನೋ ಮೋಸ ಮಾಡಬೇಕು ಅಂತ ಇಲ್ಲ ಸ್ವಾಮಿ. ನಂಬಿಕೆಗಿಂತ ದೊಡ್ಡ ದೇವರಿಲ್ಲ ಅಂತಾರೆ. ಇನ್ನೇನಿದ್ರೂ ನಿಮ್ಮ ನಂಬಿಕೆಗಳೇ ನಿಮ್ಮನ್ನು ಕಾಪಾಡಬೇಕು. ಹಲೋ ಹಲೋ, ಪೂಜೆ ಅಂತೆ ಪೂಜೆ ಮಾಡ್ತೀನಿ ಇವಳಿಗೆ.
ಪೂಜೆ ಬೇಕಿದ್ರೆ ಮಾಡಿಸು. ಅವತ್ತು ಒಬ್ಬೊಬ್ಬರು ಒಂದೊಂದು ಕಥೆ ಕಟ್ಟಿದ್ರು. ಕಾರಣ ಏನಿದ್ದಿರ್ಬೋದು, ಸಮಸ್ಯೆ ಆ ಮನೆ ಒಳಗೆ ಇತ್ತ ಇಲ್ಲ ಮನೆಯವರ ಮನಸ್ಸಲ್ಲೇ ಇತ್ತಾ?